ಹೆಸರು ಸರಳ ಅಂತ. ನಮ್ಮನ್ನ ಅಕ್ಷರ ಫೌಂಡೇಶನ್ ಅವರು ಹುಡುಕೊಂಡು ಬಂದು ಮನೆಗಳಲ್ಲಿ ಗಂಗಮ್ಮ ಅನ್ನೋ ಮೇಡಮ್ ಹುಡ್ಕೊಂಡು ಬಂದು ನಮಗೆ ಅಕ್ಷರ ಫೌಂಡೇಶನ್ ಅಂತ ಒಂದು ಓಪನ್ ಮಾಡಿದೀವಮ್ಮ. ಅದರಿಂದ ನಿಮಗೆ ಟ್ರೈನಿಂಗ್ ಕೊಟ್ಟು ಮನೆಯಲ್ಲೇ ನೀವು ವರ್ಕ್ ಮಾಡೋ ಅಂಥದ್ದು ನಾವು ಹೇಳ್ಕೊಡ್ತೀವಿ, ಮಕ್ಕಳನ್ನ ಇಟ್ಕೊಡ್ತೀವಿ, ಬಾಲ್ವಾಡಿ ಥರ ನೀವು ನಡ್ಸ್ಕೊಂಡೋಗಿ, ನಾವು ತಿಂಗಳಿಗೆ ಪೇಮೆಂಟ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ನಮಗೆ ಮೆಟೀರಿಯಲ್ಸ್ ಎಲ್ಲ ಕೊಟ್ಟರು, ವರ್ಕ್ ಬುಕ್ಸ್ ಕೊಟ್ಟರು, ಸ್ಲೇಟುಗಳು ಕೊಟ್ಟರು, ಚಾಕ್ ಪೀಸ್ ಕೊಟ್ಟರು, ಟಾಯ್ಸ್ ಕೊಟ್ಟರು, ಚಾರ್ಟುಗಳು, ಡ್ರಾಯಿಂಗ್ ಬುಕ್ಸು, ಕಲ್ಲರ್ಸು, ಆ ಡ್ರಾಯಿಂಗನ್ನು ನಾವು ಹೆಂಗೆ ಮಾಡಬೇಕು ಅಂತ ಟ್ರೈನಿಂಗಲ್ಲಿ ನಮಗೆ ಹೇಳ್ಕೊಟ್ರು ಮೇಡಮ್ ಅವರು. ಎಲ್ಲ ನಮಗೆ ಅಕ್ಷರ ಫೌಂಡೇಶನ್ನಿಂದ. ಇವತ್ತಿಗೂ ನಾನು ಆಗಲೇ 10 ವರ್ಷದ ಮೇಲಾಯ್ತು ಅಕ್ಷರ ಫೌಂಡೇಶನಲ್ಲಿ ಸೇರಿಕೊಂಡು. ಇವತ್ತಿಗೂ ವರ್ಷಕ್ಕೊಂದ್ಸಲಿ ಕರೀತಾರೆ ನಮಗೆ, ಅವರು ಎಲ್ಲ ಹೇಳ್ಕೊಡ್ತಾರೆ ಹೆಂಗೆ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಂತ. ನಮಗೂ ಪ್ರಾಬ್ಲಮ್ ಇತ್ತು, ಅವ್ರ ಹತ್ರ ಶೇರ್ ಮಾಡ್ಕೊತೀವಿ, ಅವರು ನಮಗೆ ಸಜೆಷನ್ ಕೊಡ್ತಾರೆ, ಹಿಂಗಲ್ಲಮ್ಮ ಹಿಂಗೆ ನಡ್ಕೊಂಡು ಹೋಗೋ, ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಪೇರೆಂಟ್ಸಿಂದ, ನಮ್ಗೆ ಹಿಂಗಾಯ್ತು ಮೇಡಮ್ ಈ ವರ್ಷ ಏನು ಮಾಡೋದು, ಬರೋ ವರ್ಷ ನಾವು ಹೆಂಗೆ ನಡ್ಕೊಂಡು ಹೋಗೋದು ಅಂತ ಮೇಡಮ್ ಅವ್ರನ್ನೆಲ್ಲ ಕೇಳಿದಾಗ ಅವರು ಸಜೆಷನ್ ಕೊಡ್ತಾರೆ ನಮಗೆ. ಈ ಥರ ಅಕ್ಷರ ಫೌಂಡೇಶನ್ನಿಂದ ನಮಗೆ ಒಳ್ಳೆ ಹೆಲ್ಪ್ ಆಗಿದೆ, ಒಳ್ಳೆ ಇಂಪ್ರೂವ್ ಆಗಿದೆ. ನಾನು ಸ್ಟಾರ್ಟಿಂಗು 1000 ದುಡಿತಾ ಇದ್ದೆ, ಇವತ್ತು 12-13 ಸಾವಿರ ದುಡಿತಾ ಇದ್ದೀನಿ. ಒಳ್ಳೆ ಹೆಲ್ಪ್ ಆಗಿದೆ ನನಗೆ ಮಾತ್ರ. ಈ ಥರ ಸುಮಾರು ಜನಕ್ಕೆ, ಏನಿಲ್ಲ 1000 ಗಟ್ಟಲೆ ಜನಕ್ಕೆ ಅವರು ಹೆಲ್ಪ್ ಮಾಡೋರೆ.